ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಕ್ಯಾಪ್ಸಿಕಮ್ ಮಸಾಲ ಚಪಾತಿ ಪೂರಿ ರೊಟ್ಟಿ ಎಲ್ಲದಕ್ಕೂ ಮ್ಯಾಚ್ ಆಗ್ತತ್ರಿ ಬರ್ರಿ ಹಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋನು ನೋಡ್ರಿ ಈಗ ಪ್ಯಾನ್ಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತಿ ಎಣ್ಣೆ ಚೆನ್ನಾಗೆ ಕಾದ್ಮೇಲೆ ಮೂರು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತೀ ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ಜಸ್ಟ್ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನೆಕ್ಸ್ಟು ಒಂದು ಇಪ್ಪತ್ತು ಬೆಳ್ಳುಳ್ಳಿ ಹಂಗೆ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತತಿ ಶುಂಠಿ ಬೆಳ್ಳುಳ್ಳಿ ಇದು ವಾಸನೆ ಹೋಗೋವರೆಗೂ ಲೈಟಾಗಿ ಫ್ರೈ ರೀ ನೋಡ್ರಿ ಈಗ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಒಂದು ಮೂರು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತಿ ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೂ ಒಂದು ಉಳ್ಳಾಗಡ್ಡಿ ಇನ್ನೂ ಒಂದು ಎಕ್ಸ್ಟ್ರಾ ಟೊಮ್ಯಾಟೋನು ಕೂಡ ಸೇರಿಸ್ಕೋಬೋದು ಟೊಮ್ಯಾಟೋನು ಕೂಡ ಏನು ಪೂರ್ತಿ ನೀವು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಬಿಟ್ರೆ ಸಾಕು ಈಗ ನೋಡಿರಿ ಗ್ಯಾಸ್ ಆಫ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಬಿಡಬೇಕು ಈಗ ನೋಡ್ರಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತಿ ಈಗ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಹಂಗೆ ರುಬ್ಕೋಬೇಕಾಗ್ತತಿ ತರಿ ತರಿಯಾಗಿ ರುಬ್ಕೋಬೇಕು ಟೊಮ್ಯಾಟೊ ಇರೋದ್ರಿಂದ ನೀರು ಹಾಕ್ಕೊಂಡಿಲ್ಲ ನಿಮ್ಗೇನಾದರೂ ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಬೋದು ರುಬ್ಕೊಂಡು ಆದಮೇಲೆ ಮಸಾಲೆ ಯಾವ ರೀತಿ ಬಂದತ್ತೆ ಅಂತ ತೋರಿಸತಿ ತರಿತರಿಯಾಗಿ ನೋಡ್ರಿ ಈಗ ನೆಕ್ಸ್ಟು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕ್ರಿ ಅದಾದಮೇಲೆ ಒಂದು ಏಲಕ್ಕಿ ಮೂರು ಲವಂಗ ಸ್ವಲ್ಪ ಚಕ್ಕೆ ಮುರ್ಕೊಂಡು ಸೇರಿಸ್ಕೊಳತ್ತೈತಿ ಒಂದು ನಾಲ್ಕು ಪಲಾವ್ ಎಲೆನ ಸೇರಿಸ್ಕೊಂಡತ್ತಿ ಇವೆಲ್ಲ ಮಸಾಲೆ ಒಳ್ಳೆ ಘಮ ಕೊಡ್ತಾವ್ರಿ ಒಳ್ಳೆ ರುಚಿನೂ ಕೊಡ್ತಾವಂತ ಹೇಳ್ಬೋದು ರೀ ಈ ಕ್ಯಾಪ್ಸಿಕಮ್ ಮಸಾಲೆಗೆ ಈಗ ಲೈಟಾಗಿ ಫ್ರೈ ಆದಮೇಲೆ ಒಂದು ಆದಷ್ಟು ಜೀರಿಗೆ ಸೇರಿಸ್ಕೊಳತ್ತೈತಿ ಜೀರಿಗೆನೂ ಅಷ್ಟೇ ಲೈಟಾಗಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡ್ಕೋಬೇಕು ಈಗ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದ್ರೆ ಮೂರು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನ್ಕಾಯಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡತಿ ನಿಮ್ಗೆ ಇದಕ್ಕಿಂತ ಸಣ್ಣ ಸೈಜ್ ಒಳಗೆ ಬೇಕು ಅಂದ್ರೂ ನೀವು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಬೋದು ಈಗ ಕ್ಯಾಪ್ಸಿಕಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೈತಿ ಉಪ್ಪನ್ನ ಸೇರಿಸೋದ್ರಿಂದ ಕ್ಯಾಪ್ಸಿಕಮ್ ಬೇಗ ಸಾಫ್ಟ್ ಆಗ್ತಾವೆ ಹಾಗಾಗಿ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತಿ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ ಒಂದು ನಿಮಿಷ ಈಗ ಒಂದು ಮುಚ್ಚಳ ಮುಚ್ಚಿ ಕ್ಯಾಪ್ಸಿಕಮ್ನ ಐದು ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತೈತಿ ರೀ ನೀರೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಳಗೆ ಬೆಂದುಬಿಡ್ತಾವ ಕ್ಯಾಪ್ಸಿಕಮ್ಮು ನೋಡಿರಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನೆಕ್ಸ್ಟು ರುಬ್ಕೊಂಡಿರೋ ಮಸಾಲೆನ ಕ್ಯಾಪ್ಸಿಕಮ್ಗೆ ಸೇರಿಸ್ಕೊಳಾತತಿ ಆಲ್ರೆಡಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿ ರುಬ್ಕೊಂಡಿರೋದ್ರಿಂದ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಕ್ಯಾಪ್ಸಿಕಮ್ ಜೊತೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ರೀ ಮಸಾಲೆನ ನೀವು ಈ ಕ್ಯಾಪ್ಸಿಕಮ್ ಜೊತೆ ಪನ್ನೀರ್ ಸೇರಿಸಿ ಮಾಡಿಕೊಂಡ್ರೂ ಅಗದಿ ಒಳ್ಳೆ ಟೇಸ್ಟ್ ರೀ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳತ್ತೈತಿ ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ನೀರು ನೀರಾಗಿರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೋಬೋದು ನಾನು ಸ್ವಲ್ಪ ಸೇರಿಸ್ಕೊಡೀನಿ ಈಗ ಅರ್ಧ ಚಮಚದಷ್ಟು ಅಜ್ಜರದ ಪುಡಿ ಹಾಗೆ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಗರಂ ಮಸಾಲೆ ಪುಡಿ ಸೇರಿಸ್ಕೊಳತ್ತಿ ನಿಮಗೆ ಖಾರ ಜಾಸ್ತಿ ಬೇಕಪ್ಪ ಅಂದ್ರೆ ಇನ್ನೂ ಜಾಸ್ತಿ ನೀವು ಖಾರದ ಪುಡಿನ ಸೇರಿಸ್ಕೋಬೋದು ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಒಂದು ಮುಚ್ಚಳ ಮುಚ್ಚಿ ಮಸಾಲೆ ಜೊತೆ ಕ್ಯಾಪ್ಸಿಕಮ್ ಚೆಂದಗೆ ಕುದೀಬೇಕ್ರಿ ಹಾಗಾಗಿ ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನೋಡಿರಿ ಒಂದು ಮೂರು ನಿಮಿಷ ಆಯಿತು ಚೆಂದಗೆ ಕುದ್ದತ್ತಿ ಈಗ ಕ್ಯಾಪ್ಸಿಕಮ್ ಮಸಾಲೆಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ರಿ ಅದಾದಮೇಲೆ ಅರ್ಧ ಚಮಚದಷ್ಟು ಹಸಿ ಶೇಂಗಾ ಪುಡಿ ಅಂದರೆ ಹುರಿದನ ಶೇಂಗಾ ಪುಡಿ ಸೇರಿಸ್ಕೊಳತ್ತಿ ಅರ್ಧ ಕಪ್ಪಷ್ಟು ಸ್ವಲ್ಪ ಕಸೂರಿ ಮೆಥಿ ಸೇರಿಸ್ಕೊಳತ್ರಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಅಗದಿ ಕಡಿಮೆ ಸಮಯದಾಗ ಅಗದಿ ಕಡಿಮೆ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಕ್ಯಾಪ್ಸಿಕಮ್ ಮಸಾಲಾನ ಟ್ರೈ ಮಾಡ್ಬೋದ್ರಿ ಅಗದಿ ರುಚಿ ಇರ್ತೈತಿ ಡಿಫ್ರೆಂಟ್ ಟೇಸ್ಟ್ ಕೊಡ್ತತಿ ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ಕ್ಯಾಪ್ಸಿಕಮ್ ಮಸಾಲ ಹೆಂಗೆ ಮಾಡೋದು ಅಂತ ನೀವು ಕೂಡ ಟ್ರೈ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಇನ್ನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ದೊಳಗೆ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ